ಪರಪ್ಪನ ಅಗ್ರಹಾರದಲ್ಲಿ ಐಷಾರಾಮಿ ಜೀವನವನ್ನು ನಡೆಸಿ ವಿವಾದಕ್ಕೀಡಾಗಿ ನಟ ದರ್ಶನ್ ಅವರನ್ನ ಈಗ ಕೋರ್ಟ್ ಬೇರೆ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಆದೇಶವನ್ನು ಕೊಟ್ಟಾಯಿತು. ಕೆಲವೇ ಹೊತ್ತಲ್ಲಿ ಈಗ ದಾಸನಿಗೆ ಬಳ್ಳಾರಿ ಜೈಲಿನ ದರ್ಶನವಾಗುತ್ತೆ. ನಟ ದರ್ಶನ್ ಇರಲಿರುವ ಬಳ್ಳಾರಿಯ ಸೆಲ್ ಹೇಗಿದೆ? ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಇರಲಿದ್ದಾರೆ ದರ್ಶನ್ ಅಂತ ಹೇಳ್ತಾ ಇದ್ದಾರೆ. ಹೈ ಸೆಕ್ಯೂರಿಟಿ ಸೆಲ್, ಯಾರ ಸಂಪರ್ಕಕ್ಕೂ ಸಿಗದೆ ಒಂಟಿಯಾಗಲಿದ್ದಾರೆ ದರ್ಶನ್. ಕುಡಿಯುವ ನೀರಿನ ಮಡಿಕೆ, ಅಟ್ಯಾಚ್ಡ್ ಬಾತ್ರೂಮ್ ಇರತಕ್ಕಂಥ ಹೈ ಸೆಕ್ಯೂರಿಟಿ ಸೆಲ್, ಯಾವುದೇ ವಿಶೇಷ ಸೌಲಭ್ಯ ಸೆಲ್ನಲ್ಲಿ ಇರಲ್ಲ. ಆರಂಭದಲ್ಲಿ ಯಾವುದು ಇರಲ್ಲ, ಆಮೇಲೆ ಗೊತ್ತಿಲ್ಲ. ದಾಸ ಇರುವ ಸೆಲ್ಗೆ CCTV ಕಣ್ಗಾವಲನ್ನು ಕೂಡ ಹಾಕಿದ್ದಾರೆ. ಒಂದು ತಯಾರಿ ಮಾಡ್ಕೊಂಡಿದ್ದಾರಪ್ಪ ದರ್ಶನ್ನ ಇರಿಸೋದು ಹೇಗೆ ಅಂತಂದ್ಬಿಟ್ಟು, ಹೈ ಸೆಕ್ಯೂರಿಟಿ ಸೆಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದರೆ ಈ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ತುಂಬ ಏನು, ತುಂಬ ಅಂದರೆ ಏನೇನು ಏನು ಫೆಸಿಲಿಟಿನೇ ಇಲ್ಲ ಬಿಡಿ, ಸೆಕ್ಯೂರಿಟಿ ಇರುತ್ತೆ ಅಷ್ಟೇ. ಸದ್ಯಕ್ಕಂತೂ ಯಾವ ಫೆಸಿಲಿಟಿಯನ್ನು ಕೂಡ ಕೊಡಲ್ಲ. ಬಟ್ ಒಂದು ಸರ್ತಿ ಜೈಲ್ ಒಳಗಡೆ ಹೋದ ಮೇಲೆ ಆಮೇಲೆ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕೆ ಅಂತಂದರೆ ಎಲ್ಲ ಕರ್ನಾಟಕದ ಜೈಲ್ಗಳೇ ತಾನೇ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲ್ನಲ್ಲೇ ಅವರಿಗೆ ಅಷ್ಟೆಲ್ಲ ಅನುಕೂಲಗಳನ್ನ ಮಾಡಿಕೊಟ್ಟಿದ್ರು. ಅಲ್ಲೂ ಈ ವಿಲ್ಸನ್ ಗಾರ್ಡನ್ ನಾಗಂತರನೇ ಯಾರಾದರೂ ಪರಿಚಯ ಆಗ್ತಾರೆ, ಯಾರಾದರೂ ಹವಾಗಿವ ಮೇಂಟೈನ್ ಮಾಡೋದಕ್ಕಿಂತ ದರ್ಶನ್ ಫ್ರೆಂಡ್ಶಿಪ್ ಮಾಡಿಕೊಂಡು ಒಂದು ಸ್ವಲ್ಪ ಅನುಕೂಲ ಮಾಡಿಕೊಡ್ತಾರೆ. ಬಟ್ ಈ ಹಿಂದೆ ಆ ಜೈಲಿನಲ್ಲಿ ಇದ್ದು ಬಂದ ಕೆಲವು ಮಾಜಿ ಕೈದಿಗಳು ಅಲ್ಲೂ ದುಡ್ಡು ಕೊಟ್ಟರೆ ಎಲ್ಲ ಸಿಗುತ್ತೆ ಸರ್ ಅಂತಲೇ ಹೇಳಿದ್ದಾರೆ. ನಿಮಗೆ ಗಾಂಜಾ ಬೇಕಾ, ಗುಟ್ಕಾ ಬೇಕಾ, ಸಿಗರೇಟ್ ಬೇಕಾ, ಎಲ್ಲವೂ ಕೂಡ ಸಿಗುತ್ತೆ ಅಂತ. ಬಟ್ ಆರಂಭದಲ್ಲಿ ಸ್ವಲ್ಪ ದಿನ ಅಂತೂ ಸ್ವಲ್ಪ ಟೈಟಾಗಿರ್ತಾರೆ, ಯಾವ ಫೆಸಿಲಿಟಿನೂ ಮಾಡಿಕೊಡಲ್ಲ. ಈಗ ಹೆಂಗಿದ್ರೂ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿದೆ September 9 ತನಕ. ಇನ್ನೂ ವಿಸ್ತರಣೆ ಆಗುತ್ತೆ, ಯಾಕೆಂದರೆ ಚಾರ್ಜ್ ಶೀಟ್ ಹಾಕಬೇಕು, ಇವ್ರು ಜಾಮೀನಿಗೆ ಅಪ್ಲೈ ಮಾಡ್ಕೋಬೇಕು, ಜಾಮೀನು ಸಿಗುತ್ತಾ ಸಿಗಲ್ವಾ ನೋಡಬೇಕು. ಅಲ್ಲಿ ತನಕ ಅಂತೂ ಬಳ್ಳಾರಿ ಜೈಲು ಫಿಕ್ಸ್, ಮತ್ತಿನ್ನೂ ಶಿಫ್ಟ್ ಮಾಡಲ್ಲ. ಶಿಫ್ಟ್ ಮಾಡೋದು ಒಂಥರ ರಿಸ್ಕ್ ಜಾಬ್ ಅದು, ಹಾಗಾಗಿ ಅವ್ರನ್ನ ಶಿಫ್ಟ್ ಮಾಡಲ್ಲ ಅಂತಕ್ಕಂಥ ಮಾಹಿತಿ ಸದ್ಯಕ್ಕಂತೂ ಇದೆ. ಪದೇ ಪದೇ ಅದೇ ಕೆಲಸ ಅಲ್ಲ, ಯಾಕೆಂದರೆ ಸುಮ್ಮನೆ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಸೆಕ್ಯೂರಿಟಿ ಪರ್ಪಸ್ಸು ಇಷ್ಟೆಲ್ಲ ಮಾಡಿಕೊಂಡು ಕರ್ಕೊಂಡು ಹೋಗಬೇಕು ಬರಬೇಕು ತೊಂದರೆ ಆಗುತ್ತೆ. ಆ ಕಾರಣಕ್ಕೋಸ್ಕರ ಈಗ ಬಳ್ಳಾರಿ ಜೈಲಿನಲ್ಲೇ ದರ್ಶನ್ ಅವ್ರನ್ನ ಇರಿಸ್ತಾರೆ. ಬಳ್ಳಾರಿ ಜೈಲಿನ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಾ. ಕೆಲವೇ ಹೊತ್ತಲ್ಲಿ ದರ್ಶನಿಗೆ ಬಳ್ಳಾರಿ ಜೈಲಿನ ದರ್ಶನ ಆಗುತ್ತೆ.